ಕಳೆಸಲ ಪ್ರಜ್ಞಾ ಮನಸ್ಸು ಹಾಗೂ ಅರೆಪ್ರಜ್ಞಾ ಮನಸ್ಸು, ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಮಾತಾಡಿದ್ವಿ. ಈಗ ಈ ವಿಡಿಯೋದಲ್ಲಿ ಅರೆಪ್ರಜ್ಞಾ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್, ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಬ್ ಕಾನ್ಷಿಯಸ್ ಮೈಂಡ್ಗೆ ಪ್ರಚಂಡವಾದ ಶಕ್ತಿ ಇದೆ ಅಂತ ಹೇಳಿದ್ದೆ. ಏನಾ ಶಕ್ತಿ? ಮೊದಲನೇದೇನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಬರುವಂಥ ನೆಗೆಟಿವ್ ಥಾಟ್ಸ್, ಸ್ಟ್ರೆಸ್, ಆಘಾತಗಳು, ಮಾನಸಿಕ ಆಘಾತಗಳು, ನೋವುಗಳು, ಅವಮಾನಗಳು, ಇದೆಲ್ಲದರಿಂದ ಕುಗ್ಗಿ ಹೋಗ್ತಾ ಇರುವಂಥ ಒಂದು ಸನ್ನಿವೇಶ ಇದ್ದರೆ ಅದನ್ನು ತಡಿಬೋದು ಸಬ್ ಕಾನ್ಷಿಯಸ್ ಮೈಂಡ್ ಸಹಾಯದಿಂದ. ಈಗ ನಮ್ಮ ಜೀವನನ ನಾವು ಭಾಳ ಕಷ್ಟಪಟ್ಟು ರೂಪಿಸಿರ್ತೀವಿ. ಯಾವುದೇ ಕಾಲಘಟ್ಟ ಆಗಲಿ, ಯಾವುದೇ ಏಜ್ ಅವರಾಗಿರಲಿ, ಅಲ್ಲಿ ಬರೋವರೆಗೂ ಆತ ಭಾಳಷ್ಟು ಕಷ್ಟಪಟ್ಟಿರ್ತಾನೆ. ಅಥವಾ ಸಾಕಷ್ಟು ನೋವು, ನಲಿವು, ಸಂಕಟ, ಸಂತೋಷ ಎಲ್ಲವನ್ನೂ ಅನುಭವಿಸ್ಕೊಂಡು ಒಂದು ಘಟ್ಟ ತಲುಪಿರ್ತಾನೆ. ಓದುವಾಗ ಕಷ್ಟಪಟ್ಟು ಓದಿರ್ತಾನೆ, ಕೆಲಸಕ್ಕೆ ಹೋಗುವಾಗ ಕಷ್ಟಪಟ್ಟು ಕೆಲಸಕ್ಕೆ ಹೋಗಿರ್ತಾನೆ. ಇದೆಲ್ಲ ಮಾಡಿ ಒಂದು ಬಾಳನ್ನು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲರೂ ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ನೋವು, ಯಾವುದೋ ಒಂದು ಅವಮಾನ, ಯಾವುದೋ ಒಂದು ಆಘಾತ, ಏನೋ ಒಂದು ಆಕ್ಸಿಡೆಂಟು, ಒಂದು ದುಡ್ಡು ಕಳ್ಕೊಂಡೋಯ್ತು, ಏನೋ ಒಂದಾಯಿತು, ಇದೇನು ಮಾಡಿಬಿಡುತ್ತೆ, ಮನುಷ್ಯನ್ನ ಕುಗ್ಗಿಸುತ್ತೆ. ಪದೇ ಪದೇ ಇದು ಮನಸ್ಸಲ್ಲಿ ಪುನರಾವರ್ತನೆ ಆದಾಗ ಏನಾಗ್ಬಿಡುತ್ತೆ, ಇದೊಂದು ಕಾಯಿಲೆಯಾಗಿ ರೂಪುಗೊಳ್ಳುತ್ತೆ. ನನಗೆ ಹೀಗಾಯ್ತಲ್ಲ, ನನ್ನ ಗೆಳೆಯ ನನ್ನ ಕೈ ಕೊಟ್ಟನಲ್ಲ, ನಾನು ಎಷ್ಟು ಇಷ್ಟಪಟ್ಟಿದ್ದೆ ಅವಳನ್ನ, ಒಂದೇ ಸತಿ ಹಿಂಗೆ ರಿಜೆಕ್ಟ್ ಮಾಡ್ಬಿಟ್ರಲ್ಲ, ಈ ಥರ ಯೋಚನೆ ಮಾಡ್ತಾ 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 ಏನಾಗುತ್ತೆ, ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ ಮನುಷ್ಯ. ಆದ್ದರಿಂದ ಈ ಸಬ್ ಕಾನ್ಷಿಯಸ್ ಮೈಂಡಿಂದ ನಮ್ಮ ಕಾನ್ಷಿಯಸ್ ಮೈಂಡನ್ನು ಹೆಲ್ದಿಯಾಗಿ, ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಸಾಧ್ಯ. ಇದು ಇಂಡಿವಿಜುವಲ್ ಆಗಿ ಹೇಳಬೇಕಾದ ವಿಷಯಗಳು, ಅವರವರಿಗೆ ಯಾವ ಸಮಸ್ಯೆ ಇದೆ ನೋಡ್ಕೊಂಡು ಹೇಳ್ಬೋದು. ಆದರೆ ಸ್ಥೂಲವಾಗಿ ಹೇಳ್ಬೋದಾದ್ರೆ ಒಂದು ಅಭ್ಯಾಸನ ನೀವು ಮಾಡ್ಕೋಬೋದು. ಏನಪ್ಪ ಅಂದರೆ ಒಂದು ವಾಕ್, ಬೆಳಿಗ್ಗೆ ಒಂದು ಬ್ರಿಸ್ಕ್ ವಾಕ್, ಒಂದು ಒಳ್ಳೆ ಪಾರ್ಕ್ಗೆ ಹೋಗಿ ಒಂದು ಬ್ರಿಸ್ಕ್ ವಾಕ್ ಮಾಡಿದ್ರೆ ಒಂದಷ್ಟು ಮನಸ್ಸು ಪ್ರಫುಲ್ಲವಾಗುತ್ತೆ, ಆಹ್ಲಾದಕರ ಒಂದು ವಾತಾವರಣ ಕಲ್ಪಿಸ್ಬಿಡುತ್ತೆ. ಎರಡನೇದು, ನಿಮಗೆ ಯಾವುದೇ ರೀತಿ ಧ್ಯಾನ ಮಾಡೋ ಅಭ್ಯಾಸ ಇದೆ, ಮೆಡಿಟೇಷನ್ ಅಂತ ಏನಂತೀವಿ ಅಭ್ಯಾಸ ಇದೆ, ಅದು ಯಾವುದೇ ಟೆಕ್ನಿಕ್ ಆಗಿರ್ಬೋದು, ನಿಮ್ಗೆ ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದನ್ನು ಒಂದು 5-10 ನಿಮಿಷ ನಮ್ಮ ಮೈಂಡನ್ನು ಕೂಲ್ ಮಾಡುತ್ತದೆ. ಧ್ಯಾನ ಏನು ಗೊತ್ತೇ ಇಲ್ಲ, ನಾನು ಎಲ್ಲೂ ಹೋಗೇ ಇಲ್ಲ ಅಂದರೂ ಕೂಡ ಒಂದು ಉಪಾಯ ಇದೆ. ಏನಪ್ಪ ಅಂದರೆ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಕೂತ್ಕೊಂಡು ಉಸಿರನ್ನು ಗಮನಿಸ್ತಾ ಇದ್ದೀನಿ ಒಂದು 5 ನಿಮಿಷ, ಕಣ್ಣು ಮುಚ್ಕೊಳ್ಳಿ, ಒಂದು 10 ನಿಮಿಷನೋ 5-10 ನಿಮಿಷ ಕಣ್ಣು ಮುಚ್ಕೊಂಡು ನಿಧಾನ ಉಸಿರು ಬಿಡೋದು, ನಿಧಾನ ತಗೊಳ್ಳೋದು. ಈ ಥರ ಮಾಡ್ತಾ ಇದ್ದಾಗ ಏನಾಗುತ್ತೆ, ಮನಸ್ಸು ಸ್ವಲ್ಪ ಕೂಲ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇದೊಂದು ಅಭ್ಯಾಸನ ಮಾಡ್ಕೋಬೋದು. ಇನ್ನು ಮುಂದಿನ ಅದರ ಟ್ರೈನಿಂಗ್ ಏನು ಅಂದರೆ ಅದು ಇಂಡಿವಿಜುವಲ್ ಆದ್ರಿಂದ ಅದನ್ನು ಪರ್ಸ್ನಲ್ ಆಗಿ ಎಲ್ಲ ಡಿಸ್ಕಸ್ ಮಾಡ್ಬೋದು. ಆಮೇಲೆ ಆನ್ಲೈನಲ್ಲಿ ಇಟ್ಸ್ ನಾಟ್ ಅಡ್ವೈಸಬಲ್ ಟು, ತುಂಬ ಅದ್ರ ಬಗ್ಗೆ ಸಜೆಷನ್ ಕೊಡೋದು. ಎರಡನೇದೇನಪ್ಪ ಅಂದರೆ ಮನಸ್ಸಿನ ಎರಡನೇ ಸಬ್ ಕಾನ್ಷಿಯಸ್ ಮೈಂಡ್ನ ಇನ್ನೊಂದು ಮುಖ್ಯವಾದ ಶಕ್ತಿ ಅದೇನೆಂದರೆ ನಿಮ್ಮ ಸಾಧನೆ, ನಿಮ್ಮ ಗುರಿ ಏನಿದೆ ಅದರೆಡೆ ನಿಮ್ಮನ್ನು ತಲುಪಿಸೋದು, ಅದಕ್ಕೆ ಆ ಗುರಿನ ಸಾಧಿಸೋದಕ್ಕೆ ಪೂರಕವಾಗಿ ನಿಲ್ಲುತ್ತದೆ. ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್, ಇದು ಯಾಕಂದರೆ ಇದು ಕೂಡ ಅಷ್ಟೇ, ಇಂಡಿವಿಜುವಲ್ ಅವರವ್ರಿಗೆ ಆದ ಒಂದು ಆಸೆಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ನನ್ನೊಬ್ಬ ಸೂಪರ್ ಸ್ಟಾರ್ ಆಗಬೇಕು, ಸ್ಟಾರ್ ಆಗಬೇಕು, ಆ್ಯಕ್ಟರ್ ಆಗಬೇಕು, ಹೀರೋಯಿನ್ ಆಗಬೇಕು, ಈ ಥರ ಯಾವುದೊಂದು ಮನಸ್ಸಲ್ಲಿದ್ದರೆ ಏನು ಮಾಡ್ಬೋದು ಅಂತ ಒಂದು. ಸೊ ಇದ್ರಲ್ಲಿ ತುಂಬ ಇದೆ, ಸಣ್ಣಗಾಗ್ಬೋದು ಮನಸ್ಸಿನ ಸಹಾಯದಿಂದ, ಆಮೇಲೆ ಹಲವಾರು ಸಮಸ್ಯೆಗಳಿಗೆ ಇದ್ರಲ್ಲಿ ಪರಿಹಾರ ಇದೆ. ಈಗ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ, ನಾನೊಬ್ಬ ಹೀರೋ ಆಗಬೇಕು ಅಂತ ಒಬ್ಬನ ಆಸೆ ಇದೆ ಅಂತ ಇಟ್ಕೊಳ್ಳೋಣ. ನಾನು ಏನು ಮಾಡಬೇಕು, ಹೀರೋ ಆಗೋದು ಎಷ್ಟು ಕಷ್ಟ, ಎಲ್ಲೋ ಎಷ್ಟೊಂದು ಕಾಂಪಿಟೇಷನ್ ಇದೆ, ಆಲ್ರೆಡಿ ಇದಿದೆ ಅದಿದೆ, ಇದೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ, ಸಾಧ್ಯ ಇಲ್ಲ, ಇದೆಲ್ಲ ಇಲ್ಲಿ ದೊಡ್ಡ ಚಕ್ರಯುಗ ಥರ ಇದೆ, ತುಂಬ ಜನ ಕಾಲೆಳಿತಾರೆ, ಏನೇನೋ ಕಥೆಗಳು ಕೇಳಿರ್ತೀರ, ನೀವು ಅಷ್ಟು ಬೇಗ ಎಲ್ಲ ಚಾನ್ಸ್ ಕೊಡಲ್ಲ, ಅವಮಾನ ಮಾಡ್ತಾರೆ, ಹೋದ್ರೆ ನಿಲ್ಲಿಸ್ತಾರೆ, ಎಲ್ಲ ಓಕೆ. ಆದರೆ ಇನ್ನೀಗ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ. ನೆಗೆಟಿವ್ ಥಾಟ್ಸ್ ನನಗೆ ಬೇಡ, ಇದು ಬರಬಾರ್ದು ಅಂತ ನೀವು ಯಾವಾಗ ಅಂದ್ಕೋತೀರೋ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಬೇಡ ಅಂದರೆ ನಿಮ್ಗೆ ಫಸ್ಟ್ ಬರುತ್ತೆ. ಈಗ ನೋಡಿ, ನಾನು ಯಾವಾಗ ಹೇಳ್ತಿರ್ತೀನಿ, ಆ ವಿಧಾನಸೌಧನ ನೆನೆಸ್ಕೋಬೇಡಿ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ವಿಧಾನಸೌಧ ಪಿಕ್ಚರ್ ಬಂದ್ಬಿಡುತ್ತೆ. ಸೊ ಬೇಡ ಅನ್ನೋದು ಯಾವತ್ತಿದ್ರು ಕಷ್ಟನೇ. ಸೊ ಬರಲಿ ಬಿಡಿ, ಅದು ಅದ್ರ ಪಾಡ್ಗದ್ ಬರಲಿ. ನೀವು ಒಂದೇನು ತಿಳ್ಕೊಬೇಕಾದ್ರೆ, ಯಾವುದಾದ್ರೂ ಯೋಚನೆ ನನಗಿದು ಒಳ್ಳೇದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ, ಇದರಿಂದ ನನಗೇನಾದರೂ ಪಾಸಿಟಿವ್ ಅದರಲ್ಲಿ ಹೆಲ್ಪ್ ಆಗ್ತಿದೆಯಾ ಅಥವಾ ಏನೋ ಆಗ್ತಿಲ್ವ, ಒಂದ್ಸಲ ಯೋಚನೆ ಮಾಡಿ. ಆಯಿತು, ಏನೇನೋ ಆಗಿರುತ್ತೆ. ಈಗ ಒಂದು ಎಕ್ಸಾಂಪಲ್, ನಾನು ಒಂದು 8-10 ವರ್ಷ ಹಿಂದೆ ಕಾರ್ ಪಾರ್ಕಿಂಗ್ ಮಾಡಿಲ್ಲ, ಹೋಗಿದ್ದೆ, ಬರೋ ಹೊತ್ತಿಗೆ ಕಾರ್ ಕಳ್ತಾನೆ ಆಗಿದೆ. ನನ್ನ ತಕ್ಷಣ ನನ್ನ ಹೆಟ್ಟಿಗೆ ಫೋನ್ ಮಾಡಿದೆ, ಈ ಥರ ಕಣೆ ಕಾರ್ ಕಳೆದೋಗಿದೆ, ಇಲ್ಲಿಂದ ಕಳ್ತಾನೆ ಆಗಿದೆ. ಹಾಂ, ಒಂದು ನಿಮಿಷ, ಕಾರ್ ಕಳೆದೋಗಿದ್ದು ಒಂದು ಲಾಸು, ನಾವು ಇಟ್ಕೊಳ್ಳೋಣ,
ಆದರೆ ಕಾರ್ ಕಳೆದೋಯ್ತಲ್ಲ ಅಂತ ಇನ್ನೊಂದು ನೋವನ್ನು ಅಥವಾ ತಲೆಯಲ್ಲಿ ಹಾಕೊಂಡು ಇನ್ನೊಂದು ಲಾಸ್ ಮಾಡ್ಕೊಳ್ಳೋದು ಬೇಡ. ಶಕ್ತಿ ಇದ್ರೆ ಇನ್ನೊಂದು ಕಾರ್ ಸ್ವಲ್ಪ ದಿವಸ ತೊಗೊಂಡು ಅಲ್ಲಿವರೆಗೂ ಟ್ಯಾಕ್ಸಿ ಓಡಾಡ್ಕೊಳ್ಳೋಣ. ಹಾಂ, ಏನು ಇಷ್ಟು ಈಸಿ ಹೇಳಿದ್ರಂತ ಅಷ್ಟೇ, ಅದು ಹೋಗಿದ್ದು ಹೋಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಮಾಡ್ತೀರಾ? ಸಿಕ್ಕಿದ್ರೆ ನನ್ನ ಅದೃಷ್ಟ, ಸಿಗಲಿಲ್ವಾ ಬಿಟ್ಟಾಕು. ಕಷ್ಟಪಟ್ಟು ಎಷ್ಟೆಲ್ಲ ಕಷ್ಟಪಟ್ಟು ತೊಗೊಂಡು ಎಷ್ಟೆಲ್ಲ ಅದಕ್ಕೋಸ್ಕರ ದುಡ್ಡು ಒಟ್ಟು ಮಾಡಿ ಅವೆಲ್ಲ ಏನು ಪ್ರಯೋಜನ ಇಲ್ಲ. ಅದು ನನಗೆ ಇನ್ನೂ ನನ್ನ ಮನಸ್ಸನ್ನು ಘಾಸಿ ಬಳಸಿದೆ. ಸೊ ಒಂದು ನೋವು ಇಟ್ಕೊಳ್ಳೋಣ, ಇನ್ನೊಂದು ಎರಡನೇ ನೋವು ಬೇಡ. ಈಗ ಕಮಿಂಗ್ ಬ್ಯಾಕ್ ಟು ಮೈ ಈ ಹೀರೋ, ಹೀರೋ ಆಗಬೇಕು ಅಂತಿರೋದಕ್ಕೆ ಏನು ಮಾಡೋಕೆ, ಇವರು ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಭಾಳ ಅದ್ಭುತವಾದ ಒಂದು ಶಕ್ತಿ ಏನಪ್ಪ ಇದೆ ಅಂದರೆ, ನೀವು ಯಾವುದನ್ನಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನು ಇಮ್ಯಾಜಿನ್ ಮಾಡ್ಕೋಬೇಕು? ನಾನೀಗ ಸ್ಟಾರ್ ಆದರೆ ಹೇಗಿರ್ತೀನಿ, ನಾನು ಸೂಪರ್ ಸ್ಟಾರ್ ಆದರೆ ನನ್ನ ಸುತ್ತಮುತ್ತ ವಾತಾವರಣ ಹೇಗಿದೆ, ಕಣ್ಣು ಮುಚ್ಕೊಂಡು ಸುಮ್ಮನೆ ಅಂದ್ಕೊಂಡು ಬರ್ತಾ ಬರ್ತಾ ಅದು ವಿಜುವಲೈಸ್ ಅಂದರೆ ಅದು ಪ್ರತ್ಯಕ್ಷವಾಗಿ ಕಾಣೋ ಥರ ಒಂದು ಸ್ಟೇಜ್ ಹೋಗುತ್ತೆ. ಯಾಕಂದರೆ ಇದು ರಿಪೀಟ್ ಆಗ್ತಾ ಇರಬೇಕು. ಸಬ್ಕಾನ್ಷಿಯಸ್ ಮೈಂಡು ರಿಪೀಟಾಗಿ ಏನು ಕೊಡ್ತಾ ಇರ್ತೀವಿ ಅದನ್ನು ಅದು ವಿಜುವಲೈಸ್ ಮಾಡಿಕೊಡುತ್ತೆ. ವಿಜುವಲೈಸ್ ಮಾಡ್ಕೊಡೋದು ಅಷ್ಟೇ ಅಲ್ಲ, ಅದೇನೋ ಒಂದು ಸಿನಿಮಾ ನೋಡಿದ್ರೆ ನಾವೊಂದು ಖುಷಿ ಹೊಟ್ಟೆ, ಹಾಂ ನನಗೆಲ್ಲ ಇದೆ ಆಟೋಗ್ರಾಫ್ ಕೊಡ್ತಾ ಇದ್ದೀವಿ, ಇಷ್ಟೇ ಅಲ್ಲ ಅದ್ರ ಕತೆ. ಇದು ನಿಮ್ಮನ್ನು ಆ ಘಟ್ಟಕ್ಕೆ ತಲುಪೋದಕ್ಕೆ ಕಂಪ್ಲೀಟಾಗಿ ಸಹಾಯ ಮಾಡುತ್ತೆ, ಅಲ್ಲದೆ ಆ ಘಟ್ಟನ ತಲುಪಿಸೂ ಬಿಡುತ್ತೆ. ಏನಷ್ಟು ಸುಲಭನಾ? ನಾನು ಅಂದ್ಕೊಂಡ್ರೆ ಸೂಪರ್ ಸ್ಟಾರ್ ಆಗ್ಬಿಡ್ತೀನಿ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಅಂತ ಅನ್ನಿಸ್ಬೋದು. ಆದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಶಕ್ತಿ ಇದೆ, ಅದು ಎಲ್ಲ ರೀತಿಯ ದಾರಿಗಳನ್ನ ಹುಡುಕಿ ನಿಮ್ಮನ್ನು ಆ ಸ್ಟೇಜಿಗೆ ತೊಗೊಂಡೋಗಿ ಏನು ಮಾಡಬೇಕು ಎಲ್ಲ ರೀತಿ ತಯಾರಿ ಮಾಡಿ ಕೊನೆಗೆ ಅದೃಷ್ಟ ಅಂತ ಏನು ಕರಿತೀವಿ ಅದು ಕೂಡ ಇದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ, ನಿಮ್ಮ ಜೊತೆ ಸೇರಿಬಿಟ್ಟು ನಿಮ್ಗೆ ಆ ಘಟ್ಟ ತಲುಪುತ್ತೆ. ಬಟ್ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ, ನಮ್ಮ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಕ್ವಶನ್ ಮಾಡ್ತಿರುತ್ತೆ, ಅದನ್ನು ನೆಗೆಟಿವ್ ಆಗಿಯೇ ಥಿಂಕ್ ಮಾಡ್ತಿರುತ್ತೆ. ಅದರಿಂದ ಏನಾಗುತ್ತೆ, ಓ ಹಿಂಗೆಲ್ಲ ಅಂದ್ಕೊಂಬಿಟ್ರೆ ಆಗ್ಬಿಡುತ್ತಾ, ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರ ಹತ್ರ ಎಲ್ಲ ದುಡ್ಡಿತ್ತು, ಇದೆಲ್ಲ ಬಂದೇ ಬರುತ್ತೆ. ನಾನು ಈಗ ನನ್ನ ಹತ್ರ ಬಂದವ್ರಿಗೆ ಈ ರೀತಿಯ ಸಮಸ್ಯೆಗಳು, ಸಿನಿಮಾ ಸ್ಟಾರ್ ಆಗಬೇಕು ಅಂತಿಲ್ಲ, ಬೇರೆ ಏನಾದ್ರು ಒಂದು ಅಚೀವ್ ಮಾಡಬೇಕು ಅಂತಿರೋರಿಗೆ ಸಮ್ಮೋಹಿನಿ ಮೂಲಕ ಏನು ಮಾಡ್ತೀನಿ, ಸಬ್ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟಾಗಿ ನಾನು ಮೆಸೇಜ್ ಕೊಡ್ತೀನಿ, ಪೋಸ್ಟ್ ಹಿಪ್ನೋಟಿಕ್ ಸಜೆಷನ್ಸ್ ಅಂತೀನಿ. ಅಲ್ಲಿ ಏನು ಮಾಡ್ತೀನಿ, ಅವ್ರ ಎದ್ದ ಮೇಲೂ ಕೂಡ ಆ ಸಬ್ಕಾನ್ಷಿಯಸ್ ಮೈಂಡು ಈ ಕಡೆ ಕಾರ್ಯೋನ್ಮುಖ ಆಗೋದಕ್ಕೆ ಏನು ಮಾಡಬೇಕು ಆ ರೀತಿಯ ಒಂದು ಸಜೆಷನ್ ಕೊಟ್ಟು ಅವನ್ನು ಆ ಘಟ್ಟಕ್ಕೆ ತಲುಪೋದಕ್ಕೆ ಸಹಾಯ ಮಾಡ್ತೀನಿ. ಈ ಥರ ಸುಮಾರು ಜನರಿಗೆ ನಾನು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ್ದೀನಿ. ನೀವೇ ಮಾಡಬೇಕು ಅಂದರೆ ಇದೇ ದಾರಿ, ಈ ಥರ ಪ್ರಯತ್ನ ಪಟ್ಕೊಂಡು ಮುಂದೆ ಹೋಗ್ಬೋದು. ಬಟ್ ಒಂದು ಮಾತು ಸತ್ಯ, ಇದು ಸಾಧ್ಯ. ಇದ್ರ ಬಗ್ಗೆ ಡೀಟೇಲ್ ಆಗಿ ಅಂದರೆ ಕೂಲಂಕುಷವಾಗಿ ನನ್ನ ಮುಂದಿನ ಪುಸ್ತಕ ಮನಸ್ಸಿನ ಬಗ್ಗೆ ಬರೀತಿರೋ ಪುಸ್ತಕದಲ್ಲಿ ವಿವರಿಸ್ತಾ ಇದ್ದೀನಿ. ಆ ಪುಸ್ತಕನ ಬಂದ ಮೇಲೆ ನಾನು ಇದೇ ಥರ ವಿಡಿಯೋ ಮೂಲಕ ಹೇಳ್ತೀನಿ, ಓದಿ ನಿಮ್ಮ ನಿಮ್ಮ ಬದುಕನ್ನು ಯಾವ ರೀತಿ ಬದಲಿಸ್ಕೋಬೇಕು ಅಂತಿದ್ರು ಆ ರೀತಿ ಬದಲಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗ.